ಏಳನೇ ತರಗತಿ ವಿಜ್ಞಾನ ಪಾಠ ಉಷ್ಣ, ಸೆವೆಂತ್ ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ 4 ಈ ಪಾಠದ ಕ್ವಶನ್ಸರ್ಸ್. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ. ಹೋಲಿಕೆಗಳು. ಪ್ರಶ್ನೆ 1. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡು ಉದ್ದವಾದ ನೇರವಾದ ಗಾಜಿನ ನಳಿಕೆಗಳಿಂದ ಮಾಡಲ್ಪಟ್ಟಿರುತ್ತವೆ. 2. ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡು ಪಾದರಸ ಬುರುಡೆಯನ್ನು ಹೊಂದಿರುತ್ತವೆ. ವ್ಯತ್ಯಾಸ. ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿ -10°C -110°C ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡರ ತಾಪದ ವ್ಯತ್ಯಾಸ 35°C - 42°C ಆಗಿರುತ್ತದೆ. ಪ್ರಯೋಗ. ಶಾಲಾ ತಾಪಮಾಪಕವನ್ನು ಓದುವಾಗ ಕಣ್ಣಿನ ದೃಷ್ಟಿಯನ್ನು ನೇರದಲ್ಲಿ ಹಿಡಿದು ಪಾದರಸದ ಮಟ್ಟವನ್ನು ಓದಬೇಕು ಮತ್ತು ವೈದ್ಯಕೀಯ ತಾಪಮಾಪಕವನ್ನು ಓದುವಾಗ ಓರೆಯಾಗಿರದೆ ನೇರವಾಗಿಟ್ಟುಕೊಂಡು ಓದಬೇಕು. ಪ್ರಶ್ನೆ 2. ಉಷ್ಣವಾಹಕ ಮತ್ತು ಅವಾಹಕಗಳಿಗೆ ತಲಾ 2 ಉದಾಹರಣೆಗಳನ್ನು ನೀಡಿ. ಉಷ್ಣವಾಹಕದ ಉದಾಹರಣೆಗಳು ಅಲ್ಯೂಮಿನಿಯಂ ಮತ್ತು ತಾಮ್ರ. ಉಷ್ಣ ಅವಾಹಕಗಳು ಪ್ಲಾಸ್ಟಿಕ್ ಮತ್ತು ಮರ. ಬಿಟ್ಟ ಸ್ಥಳವನ್ನು ತುಂಬಿರಿ. ಎ. ವಸ್ತುವಿನ ಉಷ್ಣತೆ ಮಟ್ಟವನ್ನು ನಿರ್ಧರಿಸುವುದು ಅದರ ತಾಪ. ಬಿ. ಪ್ರಶ್ನೆ. ಕುದಿಯುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ. ಸಿ. ತಾಪವನ್ನು -0°C ಅಳೆಯುವರು. ಡಿ. ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಉಷ್ಣ ವಿಕಿರಣ ವಿಧಾನ. ಇ. ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ತಣ್ಣನೆಯ ಸ್ಟೀಲ್ ಚಮಚೆ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಉಷ್ಣ ವಹನ. ಎಫ್. ತಿಳಿಯಾದ ಬಣ್ಣದ ಬಟ್ಟೆಗಳಿಗಿಂತ ಹೆಚ್ಚು ಉಷ್ಣವನ್ನು ಹೀರುವ ಬಟ್ಟೆಗಳು ಕಡು ಬಣ್ಣದಾಗಿ ಇರುತ್ತವೆ. ಈ ಕೆಳಗಿನವುಗಳನ್ನು ಹೊಂದಿಸಿ. 1. ನೆಲಗಾಲಿ ಬೀಸುವ ಕಾಲ ರಾತ್ರಿ, ಕಡ ಗಾಳಿ ಬೀಸುವ ಕಾಲ ಹಗಲು. 3. ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ. 4. ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ. 5. ಪ್ರಶ್ನೆ. ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಇಚ್ಛೆಗೆ ಇಡುತ್ತದೆ, ಏಕೆ? ಚರ್ಚಿಸಿ. ಉತ್ತರ. ಬಟ್ಟೆಯ ಪದರಗಳ ನಡುವೆ ಗಾಳಿ ಹಿಡಿದಲ್ಪಟ್ಟಿರುತ್ತದೆ. ಗಾಳಿಯು ಅಲ್ಪ ಉಷ್ಣವಾಹಕವಾದ್ದರಿಂದ ಬಟ್ಟೆಯ ಪದರದ ನಡುವೆ ಹಿಡಿದಲ್ಪಟ್ಟ ಗಾಳಿಯನ್ನು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ನಡೆಯುತ್ತದೆ. ಇದರಿಂದ ನಮಗೆ ಬೆಚ್ಚನೆಯ ಅನುಭವವಾಗುತ್ತದೆ. ಒಂದೇ ಪದರದ ದಪ್ಪ ಬಟ್ಟೆಗಿಂತ ಹೆಚ್ಚು ಪದರಗಳ ಬಟ್ಟೆ ಹೆಚ್ಚು ಗಾಳಿಯನ್ನು ಹಿಡಿದಿಟ್ಟಿರುವುದರಿಂದ ನಮಗೆ ಹೆಚ್ಚು ಬೆಚ್ಚನೆಯ ಅನುಭವವಾಗುತ್ತದೆ. ಅದರಿಂದ ಚಳಿಗಾಲದಲ್ಲಿ ಹೆಚ್ಚು ಪದರಗಳ ಬಟ್ಟೆ ಧರಿಸುವುದು ಉತ್ತಮ. ಪ್ರಶ್ನೆ 6. ಚಿತ್ರ 4.13 ನೋಡಿ ವಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತದೆ ಗುರುತು ಮಾಡಿ. ಉಷ್ಣ ಸಂವಹನ, ಉಷ್ಣ ವಹನ, ಉಷ್ಣ ವಿಕಿರಣ ಚಿತ್ರದಲ್ಲಿ. ಪ್ರಶ್ನೆ 7. ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ. ಉತ್ತರ. ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ, ಏಕೆಂದರೆ ಬಿಳಿ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲ ಉಷ್ಣವನ್ನು ಹೀರಿಕೊಳ್ಳದೆ ಪ್ರತಿಫಲಿಸುತ್ತದೆ. ಇದರಿಂದ ಹೊರಗಡೆ ಹೆಚ್ಚು ಬಿಸಿಯಾಗುವುದಿಲ್ಲ
ಬಿಸಿಯಾಗುವುದಿಲ್ಲ. ಇದರಿಂದ ಮನೆಯ ಒಳಗಿನ ಉಷ್ಣಾಂಶ ಹತೋಟಿಯಲ್ಲಿಡಬಹುದು. ಪ್ರಶ್ನೆ 8. 30 ಡಿಗ್ರಿ ಸೆಲ್ಸಿಯಸ್ನ 1 ಲೀಟರ್ ನೀರನ್ನು 50 ಡಿಗ್ರಿ ಸೆಲ್ಸಿಯಸ್ 1 ಲೀಟರ್ ನೀರಿನೊಂದಿಗೆ ಬೆರೆಸಿ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ? ಉತ್ತರ 30 ಡಿಗ್ರಿ ಸೆಲ್ಸಿಯಸ್ ಇಂದ 50 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಪ್ರಶ್ನೆ 9. 40 ಡಿಗ್ರಿ ಸೆಲ್ಸಿಯಸ್ ಒಂದು ಕಬ್ಬಿಣದ ಕುಂಡನ್ನು 40 ಡಿಗ್ರಿ ನೀರಿನ ತಾಪತ್ರೆ ಆಗಿದರೆ ಉಷ್ಣವು? ಉತ್ತರ ಬಿ. ಕಬ್ಬಿಣದ ಗುಂಡಿನಿಂದ ನೀರಿಗಾಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಲಿ. ಪ್ರಶ್ನೆ 10. ಹರಿಯುವುದಿಲ್ಲ ಮರದ ಚಮಚವನ್ನು ಒಂದು ಕಫ್ ಐಸ್ ಕ್ರೀಮ್ ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ತಣ್ಣಾಗುವುದಿಲ್ಲ. ಪ್ರಶ್ನೆ 11. ಸಾಮಾನ್ಯವಾಗಿ ಕಲೆರಹಿತ ಉಕ್ಕಿನ ಸ್ಟೇನ್ಲೆಸ್ ಸ್ಟೀಲ್ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ? ತಾಮ್ರದ ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ.